ಇವತ್ತಿನ ಜವಳಿ ಕನ್ನಡ ನ್ಯೂಸ್ ಪೇಪರ್ 2 ಫೆಬ್ರವರಿ 2023 ಗುರುವಾರ. ಕೇಂದ್ರ ಬಜೆಟ್ 2023 ನಿನ್ನೆ ಬಜೆಟ್ ಅದು ಮಂಡನೆ ಮಾಡಿದ್ರು, ಅದರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ಮೊದಲದಾಗಿ ಮುಂಜಾನೆ ಮತ್ತು ಕರುಣೆ ಎಂಬುದು ಜಗತ್ತಿನ ಶ್ರೇಷ್ಠ ಭಾಷೆ. ಕಿವುಡನ್ನು ಕೇಳಬಹುದಾದ, ಕುರುಡನ್ನು ಕಾಣಬಹುದಾದ ಆ ಭಾಷೆಯನ್ನು ಕಲಿತು ಬೆಳೆಯೋಣ. ಹೆಡ್ಲೈನ್ಸ್: ಜನಪರ ಕಾಳಜಿಯ ನೈಜ ನಾಯಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರಿಗೆ ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳು. ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಬಜೆಟ್ 2023 ಕೃಷಿ ಸಾಲ 20 ಲಕ್ಷ ಕೋಟಿಗೆ ಹೇರಿಕೆ. ಸಮತೋಲನ ಕಸರತ್ತು, ಜಾಗತಿಕ ಆರ್ಥಿಕ ಹಿನ್ನಡೆಯ ಪ್ರತಿಕೂಲ ವಾತಾವರಣ. ಕೃಷಿ ವೇಗವರ್ಧಕ ನಿಧಿ ಸ್ಥಾಪನೆ. ರಾಷ್ಟ್ರೀಯ ಸಹಕಾರಿ ಡೇಟಾಬೇಸ್. ಬೇಸಾಯಕ್ಕೆ ಡಿಜಿಟಲ್ ಬಳಕೆ. ಗೋಬರ್ ಧನ್ಗೆ 10,000 ಕೋಟಿ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ನೆರವು. 2,200 ಕೋಟಿ ಸ್ವಚ್ಛ ಸಸ್ಯ ಯೋಜನೆ ಆರಂಭ. ಸಿರಿಧಾನ್ಯ ಪ್ರೋತ್ಸಾಹಕ್ಕೆ ಶ್ರೀಹನ್ನ. ಕೃಷಿಗೆ ತೃಪ್ತಿದಾಯಕ ಬಜೆಟ್, ತಜ್ಞರ ಅಭಿಪ್ರಾಯ. ಸಹಕಾರ ಕ್ಷೇತ್ರ ವೃದ್ಧಿಗೆ ಕ್ರಮ. ಕೇಂದ್ರದಿಂದ ಉಚಿತ ಅಕ್ಕಿ, ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮರುಜಾರಿ. 1.26 ಕೋಟಿ ಕುಟುಂಬಗಳಿಗೆ ಅನುಕೂಲ. 1.25 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ. ವಿಶ್ವದರ್ಜೆಯ ಸೌಲಭ್ಯಕ್ಕೆ ಪ್ರಯತ್ನ ಎಂದ ಅಶ್ವಿನಿ ವೈಷ್ಣವ್. 27,482 ಕೋಟಿ ರೂಪಾಯಿ ಸರಕು ಸಾಗಣೆ ಲಾಜಿಸ್ಟಿಕ್ ಮೂಲಸೌಕರ್ಯಕ್ಕೆ ಅನುದಾನ. 2 ಕೋಟಿ ರೂಪಾಯಿ ಅಡಮಾನರಹಿತ ಸಾಲ ಸೌಲಭ್ಯ. 265,000 ಕೋಟಿ ರೂಪಾಯಿ ರೈಲ್ವೆಯ ನಿವ್ವಳ ಆದಾಯ ವೆಚ್ಚ ಹೆಚ್ಚಳ. ಹೊಸತನದ ಸ್ಪರ್ಶ 2.40 ಲಕ್ಷ ಕೋಟಿ ರು ಬಂಪರ್ ಅನುದಾನ. 3 ಹೈಡ್ರೋಜನ್ ರೈಲು. ಸರ್ಕಾರಿ ಹೊರತೆ ಖಾಸಗಿ ಸೆಳೆತ. ಮೂಲಸೌಕರ್ಯಕ್ಕೆ 10 ಲಕ್ಷ ಕೋಟಿ ರೂಪಾಯಿ. ಇನ್ಫ್ರಾಸ್ಟ್ರಕ್ಚರ್ GDP ಶೇಕಡ 3.3. ಮೂಲಸೌಕರ್ಯ ಹಣಕಾಸು ಸಚಿವಾಲಯ ಸ್ಥಾಪನೆ. ಬೆಂಗಳೂರಿಗೆ 1,350 ಕೋಟಿ. 5 ಹೊಸ ಸರ್ಕ್ಯೂಟ್ಗಳು. ಹೊಸ ಲೈನ್ಗೆ 31,850 ಕೋಟಿ. ಹೊಸ ರೈಲ್ವೆ ಕಾರಿಡಾರ್ಗಳು. ಟೆಲಿಕಾಂಗೆ 1.23 ಲಕ್ಷ ಕೋಟಿ ರು. 10,000 ಕೋಟಿ ರೂಪಾಯಿ ನಿಧಿ. ಮೂಲಸೌಕರ್ಯಕ್ಕೆ ಪೂರಕ. ಸಾರಿಗೆ ವಲಯ 100 ಯೋಜನೆ. ಕೈಗಾರಿಕೆಗೆ 9,000 ಕೋಟಿ. ರಾಷ್ಟ್ರೀಯ ಹಣಕಾಸು ಮಾಹಿತಿ ನೋಂದಣಿ ಸ್ಥಾಪನೆ. ಅಡಮಾನರಹಿತ ಸಾಲದ ಮಿತಿ ಹೆಚ್ಚಳ. ಅಮೃತ ಭಾರತ ಸಹಕಾರಕ್ಕೆ ನಿರ್ಮಲ ಸೂತ್ರ. ಪ್ರಗತಿಗೆ ಸಪ್ತಸೂತ್ರ. ಯುವ ಪೀಳಿಗೆಗೆ ಆದ್ಯತೆ. ಹಿರಿಯರಿಗೂ ಅವಕಾಶ. ರೈಲ್ವೆಗೆ ದಾಖಲೆ ವೆಚ್ಚ. ಮೂಲಸೌಕರ್ಯಕ್ಕೆ ಉತ್ತೇಜನ. ವೇತನ ವರ್ಗಕ್ಕೆ ಕರ ಹಗುರ. ಮಹಿಳೆಯರಿಗೂ ಸಮ್ಮಾನ. ಬಜೆಟ್ ಗಾತ್ರ 45.14 ಲಕ್ಷ ಕೋಟಿ ರು. ಇಂಡಿಯಾ ಹಟ್ಟು 100 ಪಯಣಕ್ಕೆ ದಿಕ್ಸೂಚಿ. ಇನ್ಫಾರ್ಮೇಶನ್ ಇದೆ. ಗಿಲ್ ಸೆಂಚುರಿ ಭಾರತಕ್ಕೆ ಸರಣಿ. ಹಡಪದ ಸಮಾಜಕ್ಕೆ ಪ್ರತ್ಯೇಕ ನಿಗಮ, ಮುಖ್ಯಮಂತ್ರಿ ಭರವಸೆ. ಅವನು ನನ್ನ ಮುಖಕ್ಕೆ ಪಂಚ್ ಮಾಡುತ್ತಿದ್ದ. ಲಸ ನೋಡಿ, ಅಡ್ವರ್ಟೈಸ್ಮೆಂಟ್ ಇದೆ. ಸರ್ವಸ್ಪರ್ಶಿ ಮುಂಗಡ ಪತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ. ಎಂಎಸ್ಎಂಇಗೆ ಹೆಚ್ಚುವರಿ ಸಾಲ ಸೌಲಭ್ಯ. ಆದಾಯ ತೆರಿಗೆ ವಿನಾಯಿತಿ ಹೇರಿಕೆ. ಪ್ರವಾಸೋದ್ಯಮ ಅಭಿವೃದ್ಧಿಗೂ ಯಾವತ್ತು. ಆಮಿಕಸ್ ಕ್ಯೂರಿ ನೇಮಕ ಮಾಡಿದ ಹೈಕೋರ್ಟ್. ಅನಧಿಕೃತ ಧಾರ್ಮಿಕ ಕಟ್ಟಡಗಳ ತೆರವಿಗೆ ಸಂಬಂಧಿಸಿದ ಪಿಐಎಲ್. ಬೇರೊಂದು ನ್ಯಾಯಪೀಠಕ್ಕೆ ಅರ್ಜಿ ವರ್ಗಾವಣೆ. ಮುರುಘಾ ಶರಣರ ಪ್ರಕರಣ. ಪೊಲೀಸರ ವಶಕ್ಕೆ ಪ್ರತಿಭಟನಾಕಾರರು. ಅಣೆಕಟ್ಟೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಯತ್ನ. ಅತ್ತೆ ಮಗಳ ಜೊತೆ ಚಾಟಿಂಗ್ ಮಾಡಿದ್ದಕ್ಕೆ ಕೊಲೆ. ಪೊಲೀಸರಿಂದ 4 ಬಂಧನ. ಚಾರ್ಮಡಿ ಘಾಟ್ಗೆ ಶವ ಎಸೆದಿದ್ದ ಹಂತಕರು. ಆನೇಕಲ್ ಅಭಿವೃದ್ಧಿಗೆ ಒತ್ತು. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ ಮಾಹಿತಿ. ಕೆಳ ಮನೆ ಹೆಂಡತಿ, ಮೇಲ್ಮನೆ ಗಂಡ ಪ್ರತ್ಯಕ್ಷ. ನಾಪತ್ತೆ ಪ್ರಕರಣಕ್ಕೆ ಹೊಸ ತಿರುವು. ಕಾರು ಪಲ್ಟಿಯಾಗಿ ಟೆಕ್ಕಿ ಸಾವು. ಅಡ್ವರ್ಟೈಸ್ಮೆಂಟ್ ಇದೆ. ಸುದಿನ: ಔಷಧ ಸೇವನೆಯ ಕಾಲ ವೈವಿಧ್ಯ. ಧನ್ವಂತರಿ ಡಾಕ್ಟರ್ ಗಿರಿಧರ ಕಜೆ. ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಬಜಾರ್ ನೋಟ, ಸ್ಟಾಕ್ ನೋಟ ಕೂಡ ಇದೆ. ಶಾಸಕ ಲಿಂಬಾವಳಿ ಜನ್ಮದಿನಾಚರಣೆ. ಮಹದೇವಪುರ ಕ್ಷೇತ್ರದ 90ಕ್ಕೂ ಹೆಚ್ಚು ಕಡೆ ಹಲವು ಸೇವಾ ಕಾರ್ಯಕ್ರಮ ಆಯೋಜನೆ. ನಾಳೆ ಚಾಲಕ ಹುದ್ದೆಗೆ ನೇರ ಸಂದರ್ಶನ. ಅತ್ಯಾಚಾರವೆಸಗಿ ಬಾಲಕಿ ಕೊಂದಿದ್ದ ಕಾಮುಕ ಸೆರೆ. ಕಾಮಾಕ್ಷಿಪಳೆ ಠಾಣೆಯಲ್ಲಿ ಪ್ರಕರಣ. ಅತ್ಯಾಚಾರಿಗೆ 10 ವರ್ಷ ಕಠಿಣ ಶಿಕ್ಷೆ. ಪಿಐ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ.
ಸಿಎಂ ಬೊಮ್ಮಾಯಿ ಅಭಿಮತ, ಗಾಂಧಿ ಸ್ಮರಣೆ, ಗಾಂಧಿ ನಮನ, ಅಹಿಂಸೆ ಪಾಲನೆ ಕಷ್ಟದ ಕೆಲಸ. ಟೆಂಡರ್ ನೋಟಿಫಿಕೇಶನ್ಸ್ ಇದೆ. 4ರಂದು ಸಾಧಕರಿಗೆ ಸನ್ಮಾನ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಭಾಗಿ. ಲೋಕಾಬಲಗೆ ಕಂದಾಯ ಇನ್ಸ್ಪೆಕ್ಟರ್, ಕಾರಿನ ಮೇಲೆ ಲಾರಿ ಪಲ್ಟಿ, ತಾಯಿ ಮಗಳು ಸಾವು. ಶೇಕಡ 10 ಸಿದ್ಧ ಅಥವಾ ಪುಡಿ ರೂಪದಲ್ಲಿರುವ ಚಿನ್ನ ಅಥವಾ ಪ್ಲಾಟಿನಂ ಲೇಪಿತ ಆಭರಣ ಆಮದು ಮಾಡುವಾಗ ತೆರಬೇಕಾದ ಸುಂಕ. ಶೇಕಡ 25 ಚಿನ್ನ ಬೆಳ್ಳಿ ಪ್ಲಾಟಿನಂನಿಂದ ಮಾಡಲ್ಪಟ್ಟ ವಸ್ತುಗಳ ಮೇಲಿನ ಆಮದು ಸುಂಕ. ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ, 7 ಲಕ್ಷರವರೆಗಿನ ಆದಾಯಕ್ಕೆ ತೆರಿಗೆ ಇಲ್ಲ. ವೇತನದಾರರಿಗೆ ಕೇಂದ್ರದಿಂದ ರಿಲೀಫ್. ಆದಾಯ ಉದ್ಯೋಗ ಸೃಷ್ಟಿಗೆ ಅನುಕೂಲ. ಹೊಸ ಮತ್ತು ಹಳೆ ತೆರಿಗೆ ಪದ್ಧತಿ ವ್ಯತ್ಯಾಸ, ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವಿ ಬ್ಯಾಟರಿ ಸೇಲ್ಗೆ ಸುಂಕ ವಿನಾಯಿತಿ. ಫ್ಲೋರೋಕೆಮಿಕಲ್ ಉದ್ಯಮಕ್ಕೆ ಬೆಂಬಲ. ರಕ್ಷಣಾ ವಲಯ ಅನುದಾನ ಏರಿಕೆ. ರಾಜ್ಯಗಳಿಗೆ ಅತಿ ಹೆಚ್ಚು ಬೆಂಬಲ. ಆದಾಯ ಸ್ವೀಕೃತಿ, ಬಂಡವಾಳ ಸ್ವೀಕೃತಿ, ಇಲ್ಲಿ ಆದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಎಲ್ಲ ಕೊಟ್ಟಿದ್ದಾರೆ. ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ. ಜನರ ನಿರೀಕ್ಷೆ ಸುಳ್ಳಾಗಿಲ್ಲ, ತಜ್ಞರ ಅಭಿಪ್ರಾಯ. ತಲಾ ಆದಾಯ ದ್ವಿಗುಣ. ಬ್ಯಾಂಕಿಂಗ್ಗೆ ದಕ್ಷತೆ ಸ್ಪರ್ಶ. ಸಿಜಿಎಸ್ಟಿ ಕಾಯ್ದೆಗೆ ತಿದ್ದುಪಡಿ. ಪ್ಯಾನ್ ನಂಬರ್ ಕಡ್ಡಾಯ. ಸರ್ಚಾರ್ಜ್ ದರ ಇಳಿಕೆ ಪ್ರಸ್ತಾವನೆ. ರಾಷ್ಟ್ರೀಯ ಹಣಕಾಸು ನೋಂದಾವಣೆ. ಸಿಗರೆಟ್ ಏರಿಕೆ, ರಫ್ತಿಗೆ ಕೇಂದ್ರ ಆದ್ಯತೆ. ಪರಿಸರ ಸ್ನೇಹಿ ಇಂಧನಕ್ಕೆ ಉತ್ತೇಜನ, ಹಲವು ವಸ್ತುಗಳ ಆಮದು ಸುಂಕ ಪರಿಷ್ಕರಣೆ. ವಿತ್ತೀಯ ಕೊರತೆ ಕಡಿತಕ್ಕೆ ಆದ್ಯತೆ. ಬಡ್ಡಿರಹಿತ ಸಾಲ 1 ವರ್ಷ ವಿಸ್ತರಣೆ. ಅನುದಾನ ಹಂಚಿಕೆ ಪ್ರಮಾಣ ಏರಿಕೆ. ಹಸಿರು ಇಂಧನ ಬೆಳವಣಿಗೆ, ಗ್ರೀನ್ ಹೈಡ್ರೋಜನ್ ಮಿಷನ್. ಶಿಕ್ಷಣಕ್ಕೆ ಬೇಕಿದೆ ಹೆಚ್ಚಿನ ಒತ್ತು. ಧಾರವಾಡ ಕಸೂತಿ ಸೆರೆಯಿಟ್ಟು ಬಜೆಟ್ ಮಂಡನೆ. ಆರ್ಥಿಕತೆಗೆ ಅಮೃತ ಕಾಲ. 45.14 ಲಕ್ಷ ಕೋಟಿ ರು ಬಜೆಟ್ ಗಾತ್ರ. ವಿತ್ತೀಯ ಇತಿಮಿತಿ ಪಾಲನೆ. ಜನಪ್ರಿಯತೆ ಬದಲಿಗೆ ಸುಸ್ಥಿರ ಅಭಿವೃದ್ಧಿ. ಯೂನಿಟಿ ಮಾಲ್ ಸ್ಥಾಪನೆ ಪ್ರಸ್ತಾಪ. 15 ಲಕ್ಷ ರುನಿಂದ 30 ಲಕ್ಷ ರುಗೆ ಹಿರಿಯ ನಾಗರಿಕ ಠೇವಣಿ ಮೊತ್ತ ಹೆಚ್ಚಳ. 2 ಕೋಟಿ ರು ಕ್ರೀಡಾಪಟುಗಳ ಕ್ಷೇಮಾಭಿವೃದ್ಧಿ ನಿಧಿ. 81 ಲಕ್ಷ ಸ್ವಸಹಾಯ ಗುಂಪುಗಳ ಮೂಲಕ ಆರ್ಥಿಕ ಸಬಲೀಕರಣ ಉತ್ತೇಜನ. ಕೃತಕ ಬುದ್ಧಿಮತ್ತೆಗೆ 3 ಶ್ರೇಷ್ಠತಾ ಕೇಂದ್ರ ಸ್ಥಾಪನೆ. ಏಕಲವ್ಯ ಶಾಲೆಗಳಿಗೆ 38,800 ಶಿಕ್ಷಕರ ನೇಮಕ. ಶಿಕ್ಷಣಕ್ಕೆ ಭರ್ಜರಿ ಕಾಂಚಾಣ. ಎಐ 5G ತೇಜಿ. 2047ರ ವೇಳೆಗೆ ದೇಶದಲ್ಲಿ ರಕ್ತಹೀನತೆಗೆ ಗೇಟ್ ಪಾಸ್. 157 ನರ್ಸಿಂಗ್ ಕಾಲೇಜು. ಹಿರಿಯ ನಾಗರಿಕರ ಠೇವಣಿ ದುಪ್ಪಟ್ಟು. ಸ್ಕಿಲ್ ಇಂಡಿಯಾ ಡಿಜಿಟಲ್ ವೇದಿಕೆ. ಪ್ರಧಾನಮಂತ್ರಿ ಕೌಶಲ ಯೋಜನೆ 4.0. ಪ್ರವಾಸೋದ್ಯಮಕ್ಕೆ ರಾಜಾತಿಥ್ಯ. 50 ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಅಭಯ. ಉಳಿತಾಯಕ್ಕೆ ಮಹಿಳಾ ಸಮ್ಮಾನ್. 7.5% ಸ್ಥಿರ ಬಡ್ಡಿ ದರ. 2 ಲಕ್ಷ ರು ಠೇವಣಿಗೆ ಅವಕಾಶ. ಸಿಕಲ್ ಸೇಲ್ ಅನಿಮಿಯ ವಿರುದ್ಧ ಮಹತ್ವದ ಹೆಜ್ಜೆ. ಖೇಲೋ ಇಂಡಿಯಾಗೆ ಬಂಪರ್. ಸಾಯಿಗೆ ಹೆಚ್ಚಿನ ಸಹಾಯ. ಕ್ರೀಡಾ ಕೇಂದ್ರಗಳಿಗೆ 785.52 ಕೋಟಿ ನಿಗದಿ. ಕ್ರೀಡಾ ವಿಜ್ಞಾನದತ್ತ ಗಮನ. ಆನ್ಲೈನ್ ಗೇಮ್ ಆಡುವವರಿಗೆ ತೆರಿಗೆ. ಕ್ರೀಡೆ ಗಿಲ್ಲ ಸೆಂಚುರಿ ಧಮಾಕ. ಭಾರತಕ್ಕೆ T20 ಸರಣಿ. 3 ಕ್ರಿಕೆಟ್ ಪ್ರಕಾರದಲ್ಲಿ ಶತಕ ಸಿಡಿಸಿದ ಯುವ ಆರಂಭಿಕ. ಅಂತಿಮ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಬಳಗಕ್ಕೆ ಭರ್ಜರಿ ಗೆಲುವು. ಶಿಫಾಲಿ ಪಡೆಗೆ ತೆಂಡೂಲ್ಕರ್ ಸನ್ಮಾನ. ವಿಶ್ವಕಪ್ ವಿಜೇತರಿಗೆ BCCIನಿಂದ 5 ಕೋಟಿ ಬಹುಮಾನ ಪ್ರದಾನ. ಸೋಲಿನ ಸುಳಿಯಲ್ಲಿ ಪ್ರವಾಸಿ ಉತ್ತರಾಖಂಡ. ಸೆಮಿಫೈನಲ್ ಸನಿಹದಲ್ಲಿ ಆತಿಥೇಯ ಕರ್ನಾಟಕ. ಶ್ರೇಯಸ್ ಶತಕ. ರಾಜ್ಯಕ್ಕೆ ಬೃಹತ್ ಮುನ್ನಡೆ. ಪಡಿಕಲ್ ನಿಕ್ಕಿನ ಅರ್ಧಶತಕ. 11 ಅಥವಾ 13ಕ್ಕೆ WPL ಹರಾಜು. ಬೆಂಗಳೂರಿಗೆ ಆಗಮಿಸಿದ ಆಸೀಸ್ ತಂಡ. ಟೆಸ್ಟ್ ಸರಣಿಗೆ ಮುನ್ನ ಉಜ್ಜಯನ ನಗರಿಯಲ್ಲಿ 4 ದಿನಗಳ ತರಬೇತಿ ಶಿಬಿರ. ಒಂದೇ ಕೈನಲ್ಲಿ ಬ್ಯಾಟ್ ಬೀಸಿದ ವಿಹಾರಿ. ಟೆಂಡರ್ ನೋಟಿಫಿಕೇಶನ್ಸ್ ಇದೆ. ಹುಲಿ ದಾಳಿಗೆ ಮಹಿಳೆ ಬಲಿ, ಗುಂಡುಪೇಟೆ. ಹಡಪದ ಸಮುದಾಯಕ್ಕೆ ನಿಗಮ. ಸಿಎಂ ಬೊಮ್ಮಾಯಿ ಭರವಸೆ. ಕುಲಶಾಸ್ತ್ರೀಯ ಅಧ್ಯಯನ ಶೀಘ್ರ ಪೂರ್ಣ. ಮಡಿವಾಳ ಸಮುದಾಯ ಎಸ್ಸಿಗೆ ಸೇರಿಸಿ. ಸರ್ಕಾರಕ್ಕೆ GT ಗೋಪಾಲ್ ಆಗ್ರಹ. ಬಿಇಒ ಹಂತದಲ್ಲಿ SSLC ಪೂರ್ವ ಸಿದ್ಧತಾ ಪರೀಕ್ಷೆ. ಪ್ರತಿಭಟನೆ ಕೈಬಿಟ್ಟ ಅಂಗನವಾಡಿ ಕಾರ್ಯಕರ್ತೆಯರು. ಸ್ಮಶಾನದಿಂದ ಎಲೆಕ್ಷನ್ ಪ್ರಚಾರ.
ಸಿಡಿ ಪ್ರಕರಣದ ಮಾಹಿತಿ ಪಡೆದು ಮುಂದಿನ ತೀರ್ಮಾನ. ಚುನಾವಣಾ ಪೂರ್ವ ಸಿದ್ಧತೆ ಕುರಿತು ರಾಜ್ಯ ಮಟ್ಟದ ಸಭೆ. ಮತದಾರರಿಗೆ ಆಮಿಷ ಆಯೋಗ ನಿಗಾ. ಲಸ ಅವನು ನನ್ನ ಮುಖಕ್ಕೆ ಪಂಚ್ ಮಾಡುತ್ತಿದ್ದ. ಮಾಜಿ ಪ್ರಿಯಕರನ ಕ್ರೌರ್ಯದ ಬಗ್ಗೆ ಮೌನ ಮುರಿದ ಫ್ಲೋರಾ. ಹಿಂದೆ ಎಸಿ ಕೋರ್ಟ್ಗೆ ಆಗಮಿಸಿ ವಿವರಣೆ ನೀಡುವಂತೆ ನೋಟಿಸ್. ಕವನ್ ವಿನಯ್ ಗಡಿಪಾರಿಗೆ ಎಸ್ಪಿ ಶಿಫಾರಸು. ಸೆನ್ಸೆಕ್ಸ್ ಹೇರಿಕೆ. ರುಪ್ಸ ಅಧ್ಯಕ್ಷನ ವಿಚಾರಣೆ. ಸಿಬಿಎಸ್ಇ ನಿರಪೇಕ್ಷಣಾ ಪತ್ರ ನಕಲಿ ಪ್ರಕರಣ. ಅಪರಾಧಿ ಮೃತನಾಗಿದ್ದರೆ ಆಸ್ತಿಯಿಂದ ದಂಡ ವಸೂಲಿ. ಹೈಕೋರ್ಟ್ ಏಕ ಸದಸ್ಯ ಪೀಠದ ಆದೇಶ. ಡೆವಿಲ್ ಜತೆ ದತ್ತ, ಧ್ರುವ ಸರ್ಜಾ ಮತ್ತು ಪ್ರೇಮ್ ಜೊತೆಗೆ ಸಂಜಯ್ ದತ್. ಹಿಮಪಾತ, ವಿದೇಶಿ ಪ್ರವಾಸಿಗರ ಸಾವು ಶ್ರೀನಗರ. ಏರ್ ಮಾರ್ಷಲ್ ಎಪಿ ಸಿಂಗ್ ಅಧಿಕಾರ ಸ್ವೀಕಾರ. ಬಿಜೆಪಿಯಿಂದ 12 ದಿನ ರಾಷ್ಟ್ರವ್ಯಾಪಿ ಅಭಿಯಾನ. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ನಿನ್ನೆ ಕೇಂದ್ರ ಪ್ರಾಜೆಕ್ಟ್ ಇತ್ತು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪೇಪರಲ್ಲಿ. ನೀವೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಎಲ್ಲ ಶೇರ್ ಆಗುತ್ತೆ. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.